ತನ್ವೀರ್ ಅಂತ ನಾನು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯಾಗಿ ಪುತ್ತೂರು ತಾಲೂಕಿನಲ್ಲಿ ಕೆಲಸ ಮಾಡ್ತಿದ್ದೀನಿ. ಹಾಸನಲ್ಲೇ ಇರೋದು. ಸರ್ಕಾರಿ ವಿಜ್ಞಾನ ಕಾಲೇಜಿನಲ್ಲಿ ನನ್ನ ಒಂದು BSc ಪದವಿಯನ್ನು ಮಾಡಿದೆ. ಇಲ್ಲಿ ಏನು ಅಡ್ವೆಂಚರ್ ಕ್ಲಬ್ ಇದೆ, ಅಡ್ವೆಂಚರ್ ಕ್ಲಬ್ನ ಮುಖ್ಯ ರೂವಾರಿಯಾಗಿ ನಮ್ಮ ನಾರಾಯಣ್ ಪ್ರಸಾದ್ ಸರ್ ಅವರು. ಸರ್ಕಾರಿ ಕಾಲೇಜಿನಲ್ಲಿ ಒಂದು ಅಡ್ವೆಂಚರ್ ಕ್ಲಬ್ ಅಂತಂದರೆ ಅದೇ ಒಂದು ಸಾಧನೆ. ಫಸ್ಟು ಪ್ರತಿ ವರ್ಷ ಒಂದಲ್ಲ ಅಂದರೆ ಎರಡು ಮೂರು ರೀತಿ ಬೇರೆ ಬೇರೆ ಕ್ಯಾಂಪ್ಗಳನ್ನೆಲ್ಲ ಅಟೆಂಡ್ ಮಾಡ್ತೀವಿ. ಅದರಲ್ಲಿ ಎಸ್ಪೆಷಲಿ ಪ್ಯಾರಾಸೈಲಿಂಗ್ ಆಗಿರ್ಬೋದು, ಕಯಾಕಿಂಗ್ ಆಗಿರ್ಬೋದು, ಮತ್ತು ರೋಪ್ ವಾಕಿಂಗ್ ಆ ಥರದ ರಾಕ್ ಕ್ಲೈಂಬಿಂಗ್ ಬೇರೆ ಬೇರೆದೆಲ್ಲ ಅಡ್ವೆಂಚರ್ ಗೇಮ್ಸ್ನೆಲ್ಲ ಅರೇಂಜ್ ಮಾಡ್ತಾಯಿದ್ರು. ಯಾಕಂತಂದರೆ ಸೈನ್ಸ್ ಕಾಲೇಜ್ ಅದು ಸೈನ್ಸ್ ಕಾಲೇಜ್ ಅಂದ್ರೇ ದೂರ, ಮತ್ತು ಅದರ ಗೌರ್ಮೆಂಟ್ ಕಾಲೇಜ್ ಅಂದರೆ ಇನ್ನೂ ದೂರ. ಅದನ್ನೆಲ್ಲ ಅದನ್ನು ಒಂದು ಕಡೆ ಇಟ್ಟು ಎಲ್ಲರೂ ಲೈಫಲ್ಲಿ ಅದನ್ನ ಅಡ್ವೆಂಚರ್ ಇರಬೇಕು ಅನ್ನೋದಕ್ಕೋಸ್ಕರ ಅನೇಕ ಅಡ್ವೆಂಚರ್ ಗೇಮ್ಗಳನ್ನ ನಮಗೆ ಅವಕಾಶ ಮಾಡಿಕೊಟ್ರು. ಕಾಲೇಜ್ ಬಿಟ್ಟ ನಂತರನೂ ಕೂಡ ನಮ್ಮನ್ನು ಕರೆದು ಅವರು ಅದಕ್ಕೆ ಎನ್ಕರೇಜ್ ಮಾಡಿದ್ದಾರೆ. ಸೊ ಅದು ನಮಗೊಂದು ಏಮ್ ಇತ್ತಂದರೆ ಅದಕ್ಕೆ ಅಚೀವ್ ಮಾಡಬೇಕಂದ್ರೆ ಒಂದು ಆ ಥರ ಅಡ್ವೆಂಚರ್ಗಳಿಗೆ ನಾವು ಪಾರ್ಟಿಸಿಪೇಟ್ ಮಾಡಿದಾಗ ಹೆಲ್ಪ್ ಆಗುತ್ತೆ. ಅದು ಇಲ್ಲಿ ನಡೀತಾ ಇದೆ. ಸೊ ನಾವು ಕಯಾಕಿಂಗ್ ಹೋದಾಗ ತುಂಬಾ ಖುಷಿ ಆಯಿತು. ಎರಡು ದಿವಸ ಅಲ್ಲೇ ಇದ್ವಿ. ಆ ಬ್ಯಾಕ್ ವಾಟರಲ್ಲಿ ಎಲ್ಲ ಗೇಮ್ಸ್ ಎಲ್ಲ ಅರೇಂಜ್ ಮಾಡಿದರು. ಯಾರು ಕೂಡ ಈ ರೀತಿ ಪ್ರೋಗ್ರಾಮ್ನ ಮಿಸ್ ಮಾಡ್ಕೋಬೇಡಿ. ಸಿಕ್ಕಿದ ಚಾನ್ಸನ್ನು ಬಳಸ್ಕೊಳ್ಳಿ, ಎಲ್ಲ ಚಾನ್ಸನ್ನು ಬಳಸ್ಕೊಳ್ಳಿ ಅಂತ ಹೇಳ್ತೀನಿ.